ಎಲ್ಲಿ ತಪ್ಪು ನಡೆದ್ರೂ ಖಂಡಿತವಾಗ್ಲೂ ನಾನು ಬರ್ತೀನಿ ಇಂಡಿಯನ್ಗೆ ಸಾವೇ ಇಲ್ಲ ಅನ್ನೋ ಡೈಲಾಗಿಂದ ಸ್ಟಾರ್ಟ್ ಆಗೋ ಇಂಡಿಯನ್ ಟು ಇಂಟ್ರಡಕ್ಷನ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಪಕ್ಕಾ ಭ್ರಷ್ಟಾಚಾರದ ಮೇಲೆ ಮಾಡಿರೋ ಸ್ಟೋರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಹಂಬಿ ಸ್ಟುಡಿಯೋಸ್ ನಾನು ನಿಮ್ಮ ಕಿರಣ್ ಆಚೆ ಬನ್ನಿ ಈ ಇಂಟ್ರೋ ವಿಡಿಯೋ ಹೇಗಿದೆ ನನಗೇನು ಅನಿಸ್ತು ಅಂತ ನೋಡ್ಕೊಂಡು ಬರೋಣ ನನ್ನೇ ಅಷ್ಟೇ ನಮ್ಮ ಕಿಚ್ಚ ಸುದೀಪ್ ಅವರು ಕನ್ನಡ ಡಬ್ಬಡ್ ಮೂವಿ ಟೀಸರ್ನ ರಿಲೀಸ್ ಮಾಡಿದ್ರು ಅದು ನಮ್ಮ ಇಂಡಿಯನ್ ಟು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಯಾರು ಅಂತ ಗೊತ್ತಿರುತ್ತೆ ಯಾಕೆ ಅಂದರೆ ಈ ಹಿಂದೆ ಬಂದಂಥ ಹಿಂದಿನಂಥ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಅದು ನಮ್ಮ ಕಮಲಾ ಸನ್ಸರ್ದು ಇಂಡಿಯನ್ ಸಿನಿಮಾ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನಮ್ಮಲ್ಲಿ ಸ್ವಲ್ಪ ಜನ ಹುಟ್ಟೋಕ್ಕೂ ಮುಂಚೆ ಅಂದರೆ ನಾನು ಹುಟ್ಟೋಕ್ಕೂ ಮುಂಚೆ ರಿಲೀಸ್ ಮಾಡಿದ್ದ ಸಿನಿಮಾ ಇತ್ತೀಚಿಗಷ್ಟೇ ಆ ಸಿನಿಮಾನ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಒಬ್ಬ ಇಂಡಿಯನ್ ಆರ್ಮಿಲಿ ಇದ್ದು ಬಂದಂಥ ಸೇನಾಧಿಪತಿ ಭ್ರಷ್ಟಾಚಾರದ ವಿರುದ್ಧ ಹೇಗೆ ಹೋರಾಡ್ತಾನೆ ಭ್ರಷ್ಟಾಚಾರ ಮಾಡೋರಿಗೆ ಶಿಕ್ಷೆ ಹೇಗೆ ಕೊಡ್ತಾನೆ ಅನ್ನೋ ಥೀಮ್ ಮೇಲೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರು ಆ ಸಿನಿಮಾದಲ್ಲಿ ಕೂಡ ಓಪನ್ ಎಂಡಿಂಗ್ ಇತ್ತು ಸೊ ಈಗ ಇಪ್ಪತ್ತೇಳು ವರ್ಷ ಆದಮೇಲೆ ಆ ಸಿನಿಮಾಗೆ ಸೀಕ್ವೆಲ್ ಮಾಡ್ತಾ ಇದ್ದಾರೆ ಅದು ಒಂದಲ್ಲ ಇಂಡಿಯನ್ ತ್ರೀ ಬೇರೆ ಇದೆಯಂತೆ ರೀಸೆಂಟಾಗಿ ಕಮಲಾಸನ್ ಸರ್ ಇಂಡಿಯನ್ ಟು ಔಟ್ಪುಟ್ ನೋಡಿ ಇನ್ನೂ ಫಾರ್ಟಿ ಡೇಸ್ ಎಕ್ಸ್ಟ್ರಾ ಕಾಸಿಟ್ಟುಕೊಟ್ರು ಕೊಟ್ಟರಂತೆ ಇದು ಇವಾಗಲೇ ಮುಗ್ಗಲ್ಲ ಅಂತ ಇನ್ನು ಟೀಸರ್ ವಿಚಾರಕ್ಕೆ ಬಂದರೆ ಇಟ್ ವಾಸ್ ಗುಡ್ ಫಸ್ಟ್ ಪಾರ್ಟ್ನ ಎಂಡಿಂಗಿಂದ ಶುರುವಾಗಿ ಎಲ್ಲಿ ತಪ್ಪು ನೆಡಿದ್ರೂ ಖಂಡಿತವಾಗ್ಲೂ ನಾನು ಬರ್ತೀನಿ ಇಂಡಿಯನ್ಗೆ ಸಾವೇ ಇಲ್ಲ ಅನ್ನೋ ಕಮಲ್ ಹಾಸನ್ ಸರ್ ವಾಯ್ಸ್ ಕೇಳ್ತಾ ಕೇಳ್ತಾಯಿದ್ರೆ ಖಂಡಿತ ಆಗುತ್ತೆ ಆಮೇಲೆ ಮತ್ತೆ ಇಂಡಿಯಾದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿದೆ ಒಂಥರ ಗಲ್ಲಿ ಗಲ್ಲಿಲಿ ಕರಪ್ಷನ್ ತುಂಬಿದೆ ಮತ್ತು ಇಂಡಿಯನ್ ಕಮ್ ಬ್ಯಾಂಕ್ ಅಂತ ಎಲ್ಲ ಶುರು ಮಾಡ್ತಿದ್ದಾರೆ ನಮ್ಮ ಜನರು ಅಫ್ಕೋರ್ಸ್ ಸೇನ್ ಅಧಿಪತಿ ಮತ್ತೆ ಬಂದೇ ಬರ್ತಾನೆ ನನಗೇನಂದರೆ ಇಂಡಿಯಾನಲ್ಲೇ ಹೀರೋಗೆ ತುಂಬ ವಯಸ್ಸಾಗಿರುತ್ತೆ ಅದಾದಮೇಲೆ ಅಂದರೆ ಇಪ್ಪತ್ತೇಳು ವರ್ಷ ಆದಮೇಲೆ ಇಂಡಿಯನ್ ಟೂ ಮಾಡ್ತಿದ್ದಾರೆ ಹೇಗೆ ಡೆವಲಪ್ ಮಾಡ್ತಾರೆ ಅನ್ನೋದನ್ನು ಕಾಯ್ತಾ ಕಾಯ್ತಾಯಿದ್ದೀನಿ ಇನ್ನು ಈ ಟೀಸರಲ್ಲಿ ವಾಯ್ಸ್ನ ಕಮಲಾಸನ್ ಸರೇ ಕೊಟ್ಟಿದ್ದಾರೆ ಈ ಇಡೀ ಸಿನಿಮಾಗೆ ಅವರೇ ವಾಯ್ಸ್ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂದು ಫೀಲ್ ಇರುತ್ತೆ ಅಂತ ಅನಿಸುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಕಮ್ ಬ್ಯಾಕ್ ಇಂಡಿಯನ್ ಅನ್ನೋದು ಇನ್ನು ಈ ವಿಚಾರ ಏನಂದರೆ ಈ ಸಾಂಗ್ ಬರೆದಿರೋದು ನಮ್ಮ ಕನ್ನಡದವರು ಹೇಳಿ ನಮ್ಮ ರವಿ ಬಸ್ರೂರು ಅದು ಕೂಡ ನಮಗೆ ಹೆಮ್ಮೆ ಕೇಳಿದ್ರೆ ನಿಜವಾದ ಕನ್ನಡ ಸಾಂಗ್ ಅನಿಸುತ್ತೆ ಆಮೇಲೆ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಬಂದು ಗೊತ್ತಾ ಗೊತ್ತಾಯಿದೆ ಎಲ್ರಿಗೂ ಎಲ್ಲ ಕಡೆ ಅವ್ರದ್ದೇ ಅವ ಮ್ಯೂಸಿಕ್ನ ಚಚ್ಚಿ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಆಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ತುಂಬ ಅಡೆತಡೆಗಳು ಅದಾದಮೇಲೆ ಕರೋನಾ ಕರೋನಾದಲ್ಲಿ ಕೆಲವು ಟೆಕ್ನಿಷಿಯನ್ ಎಕ್ಸ್ಪೈರ್ ಆದ್ರಂತೆ ಆಮೇಲೆ ಬಜೆಟ್ ಎಕ್ಸ್ಪೆನ್ಸಿವು ಕೊನೆಯದಾಗಿ ಎಲ್ಲ ಅಡೆತಡೆಗಳನ್ನು ತಡ್ಕೊಂಡು ಏನಾಗುತ್ತೋ ಆಗಲಿ ಅಂತ ಇವಾಗ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಒಳ್ಳೆಯದಾಗಲಿ ಇನ್ನು ಟೀಸರ್ ನೋಡಿದ್ರೇನೆ ಎಲ್ರಿಗೂ ಗೊತ್ತಾಗುತ್ತೆ ಇದೊಂದು ಪಕ್ಕಾ ಭ್ರಷ್ಟಾಚಾರದ ವಿರುದ್ಧ ಒಂದು ಸಿನಿಮಾ ಸ್ಟೋರಿ ಅಂತ ನೋಡೋಣ ಇದಕ್ಕೂ ಮುಂಚೆ ತುಂಬ ಭ್ರಷ್ಟಾಚಾರದ ವಿರುದ್ಧ ಸ್ಟೋರಿಗಳು ಬಂದಿದೆ ಸಿನಿಮಾಗಳು ಬಂದಿದೆ ನಮ್ಮ ಈ ಸಿನಿಮಾದ ಡೈರೆಕ್ಟರ್ ಶಂಕರ್ ಸರ್ ಅವರು ಹೇಗೆ ತೋರಿಸ್ತಾರೆ ಹೇಗೆ ಜನರಿಗೆ ಅರ್ಥ ಮಾಡಿಸ್ತಾರೆ ಹೇಗೆ ಜನರನ್ನ ಥಿಯೇಟ್ರ್ ಕಡೆ ಸೆಳಿತಾರೆ ಅಂತ ನೋಡೋಣ ಇದೇ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಹೊಸ ವರ್ಷಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆದಷ್ಟು ಪರಭಾಷಾ ಸಿನಿಮಾನ ಕನ್ನಡದಲ್ಲಿ ನೋಡಿ ಕನ್ನಡನ ಬೆಳೆಸಿ ಈ ಈ ಥರ ಸಿನಿಮಾ ವಿಚಾರಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಚಿ ಅರಸಿ ಥ್ಯಾಂಕ್ ಯು